हाय स्टूडेंट्स ನಾವು ಇಂದಿನ ತರಗತಿಯಲ್ಲಿ ಡಾಕ್ಟರ್ ರಾಜಕುಮಾರ್ ಅವರ ಜೀವನಕ್ಕೆ ಸಂಬಂಧಪಟ್ಟಂತ ಪಾಠವಾದಂತ ಡಾಕ್ಟರ್ ರಾಜಕುಮಾರ್ ಎಂಬ ಪಾಠವನ್ನು ತಿಳ್ಕೊಂತಾ ಇದ್ವಿ ಇಂದಿನ ತರಗತಿಯಲ್ಲಿ ಡಾಕ್ಟರ್ ರಾಜಕುಮಾರ್ ಅವರು ಹುಟ್ಟಿದಂತ ಸ್ಥಿತಿ ಹೇಗಿತ್ತು ಜನ ಯಾವ ರೀತಿ ಸಂಭ್ರಮವನ್ನ ಪಟ್ಟರು ಅವರು ಹುಟ್ಟಿದಂತ ಸಂದರ್ಭದಲ್ಲಿ ಹಾಗೆ ಅವರಿಗೆ ನಾಮಕರಣವನ್ನ ಯಾವ ಕಾರಣಕ್ಕೆ ಅವರಿಗೆ ಏನಂತ ಹೆಸರಿಟ್ಟು ನಾಮಕರಣವನ್ನ ಮಾಡಿದ್ರು ಅವರ ತಂದೆ ತಾಯಿಗಳು ಯಾರು ಅನ್ನೋದರ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಈಗ ಮುಂದೆ ಅವರ ಬದುಕಿನಲ್ಲಿ ಇನ್ನು ಏನೇನು ಘಟನೆಗಳು ನಡೆದಿದೆ ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಪಾಠವನ್ನ ಓದ್ತೀನಿ ಎಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಪುಟ ಸಂಖ್ಯೆ 30 ಮುತ್ತುರಾಜುವಿನ ಬಹುತೇಕ ಬಾಲ್ಯವು ದೊಡ್ಡ ಗಾಜನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು ತೀರಾ ಅಪರೂಪಕ್ಕೆ ನೋಡುತ್ತಿದ್ದ ದೊಡ್ಡ ಊರೆಂದರೆ ನಂಜನಗೂಡು ಇನ್ನು ಅಪರೂಪಕ್ಕೆ ಮೈಸೂರಿನ ದರ್ಶನವು ಆಗುತ್ತಿತ್ತು ಬಾಲ್ಯವು ಸಮೃದ್ಧವಾಗಿದ್ದಿತು ಹಳ್ಳಿಯಲ್ಲಿ ಹುಟ್ಟಿದ ಯಾರಿಗೆ ಆದರೂ ಬಡತನ ಹಸಿವು ಜಗಳ ಜಾತ್ರೆ ಪೂಜೆ ಉತ್ಸವ ಹೊಲ ತೋಟ ತೊರೆ ಕಾಡು ತೊರೆ ಬಂಧು ಬಳಗ ತಾಯಿಯ ವಾತ್ಸಲ್ಯ ಧಾರೆ ಇವೆಲ್ಲ ಸಹಜವಾಗಿ ಒದಗಿ ಬರುವ ಭಾಗ್ಯಗಳು ಮುತ್ತುರಾಜನ ಇವೆಲ್ಲವನ್ನು ಅನುಭವಿಸಿ ಬಾಲ್ಯವನ್ನು ಹಸನಾಗಿಸಿಕೊಂಡ ಭಾಗ್ಯವಂತನೆ ಹಿರಿಪುರದ ಸರ್ಕಾರಿ ಶಾಲೆಗೆ ಮುತ್ತುರಾಜನನ್ನು ಸೇರಿಸಿದರು ಮುತ್ತುರಾಜನ ದೇಹ ಮಾತ್ರ ಶಾಲೆಯಲ್ಲಿರುತ್ತಿತ್ತು ಮನಸ್ಸು ಸದಾ ಹೊರಗಿರುತ್ತಿತ್ತು ಕುಟುಂಬದ ಬಡತನವು ಕಾರಣವಾಗಿ ವಿದ್ಯಾಭ್ಯಾಸ ಬಾಲ್ಯದಲ್ಲಿಯೇ ನಿಂತು ಹೋದುದರಿಂದ ಬಾಲಕನಾಗಿರುವಾಗಲೇ ತಂದೆಯ ಜೊತೆ ರಂಗಭೂಮಿಗೆ ಬಂದರು ಖ್ಯಾತ ರಂಗ ನಟನೆನಿಸಿದ್ದ ಪುಟ್ಟಸ್ವಾಮಯ್ಯನವರು ಮಗನಿಗೆ ಮನೆಯಲ್ಲಿಯೇ ಹಾಡುಗಾರಿಕೆ ಮತ್ತು ಅಭಿನಯದ ಪಾಠ ಹೇಳಿಕೊಟ್ಟರು ಮುತ್ತುರಾಜನ ಮಾವಂದಿರಾದ ಅಪ್ಪಾಜಿ ಗೌಡರು ಹಾಗೂ ಸಣ್ಣೇಗೌಡರಿಂದ ಸಂಗೀತ ಪಾಠವಾಯಿತು ರಂಗಭೂಮಿಯು ಇವರ ಮೊದಲ ಆಡುಂಬಲ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲಕಲಾವಿದನಾಗಿ ಮುತ್ತುರಾಜುವಿನ ವೃತ್ತಿ ಜೀವನ ಆರಂಭವಾಯಿತು ಮೊದಮೊದಲು ಸಖಿ ಸೇವಕಿ ಇತ್ಯಾದಿ ಪಾತ್ರಗಳನ್ನು ನಿರ್ವಹಿಸಬೇಕಾಯಿತು ಆ ನಂತರವಷ್ಟೇ ಮುಖ್ಯ ಪುರುಷ ಪಾತ್ರಗಳು ಅರಸಿ ಬಂದವು ಸುಬ್ಬಯ್ಯ ನಾಯ್ಡು ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದು ಮುತ್ತುರಾಜರ ಬದುಕಿನ ಮಹತ್ವದ ದಿನಗಳು ತಂದೆಯವರು ಇಹಲೋಕವನ್ನು ತ್ಯಜಿಸಿದ್ದರಿಂದ ಇಡೀ ಕುಟುಂಬದ ಹೊಣೆಗಾರಿಕೆಯನ್ನು ಮುತ್ತುರಾಜ ಹೊರಬೇಕಾಯಿತು ನಾಟಕಗಳಲ್ಲಿ ಅಭಿನಯಿಸುತ್ತಲೇ ಕಷ್ಟದಲ್ಲಿ ಜೀವನ ಸಾಗಿಸಿದರು ಸೋದರ ಮಾವನ ಮಗಳಾದ ಪಾರ್ವತಿ ಅವರನ್ನು ವಿವಾಹವಾದ ಮೇಲೆ ಅವರ ಹೆಗಲೆಣೆಯ ಆಸರೆಯು ಒದಗಿ ಬಂತು ಮುತ್ತುರಾಜರ ಮುಖ್ಯ ಕಾರ್ಯಕ್ಷೇತ್ರವೆಂದರೆ ಚಲನಚಿತ್ರರಂಗ 1942ರಲ್ಲಿ ತೆರೆ ಕಂಡ ಭಕ್ತ ಪ್ರಹ್ಲಾದ ಮತ್ತು 1951ರಲ್ಲಿ ತೆರೆಗೆ ಬಂದ ಶ್ರೀನಿವಾಸ ಕಲ್ಯಾಣ ಚಿತ್ರಗಳಲ್ಲಿ ಇವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡರು ಕನ್ನಡ ಚಿತ್ರರಂಗದ ನಾಯಕರಾಗಿ ಪ್ರವೇಶಿಸಿದ್ದು 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪದ ಮೂಲಕ ಈ ಚಿತ್ರದ ನಿರ್ದೇಶಕರಾದ HLN ಸಿಂಹ ಅವರು ಮುತ್ತುರಾಜ ಎಂಬ ಹೆಸರನ್ನು ರಾಜಕುಮಾರ್ ಎಂದು ಬದಲಾಯಿಸಿದರು ಅಂದಿನಿಂದ ಅದೇ ಹೆಸರು ನಾಡ ಜನರ ಹೃದಯದಲ್ಲಿ ನೆಲೆ ನಿಂತಿತ್ತು ಆರಂಭದಲ್ಲಿ ಭಕ್ತಿ ಪ್ರಧಾನವಾದ ಪಾತ್ರಗಳಲ್ಲಿಯೇ ರಾಜಕುಮಾರ್ ನಟಿಸಿದರು ಭಕ್ತ ವಿಜಯ ಹರಿಭಕ್ತ ಓಹಿಲೇಶ್ವರ ಕೃಷ್ಣ ಗಾರುಡಿ ಧರ್ಮ ವಿಜಯ ದಶಾವತಾರ ಶ್ರೀಶೈಲ ಮಹಾತ್ಮೆ ಕಬೀರ್ ಭಕ್ತಚೇತ ತುಕಾರಾಮ್ ಮುಂತಾದ ಭಕ್ತಿ ಪ್ರಧಾನ ಚಿತ್ರಗಳು ಚಿತ್ರರಸಿಕರ ಮನಸೂರೆಗೊಂಡವು ಭೂಕೈಲಾಸದ ರಾವಣನಾಗಿ ಮೋಹಿನಿ ಭಸ್ಮಾಸುರದ ಭಸ್ಮಾಸುರನಾಗಿ ಭಕ್ತ ಕುಂಬಾರದಲ್ಲಿ ಕುಂಬಾರನಾಗಿ ಬಬ್ರುವಾಹನನಾಗಿ ಮಯೂರ ವರ್ಮನಾಗಿ ಕಾಳಿದಾಸನಾಗಿ ಮನೋಜ್ಞ ಅಭಿನಯ ನೀಡಿದ ರಾಜ್ಕುಮಾರ್ ಜನರ ಪ್ರೀತಿಯಲ್ಲಿ ಮಿಂದರು ನೋಡ್ರಿ ಮುತ್ತುರಾಜ ಅವರ ಬಹುತೇಕ ಬಾಲ್ಯ ದೊಡ್ಡ ಗಾಜನೂರು ಹಾಗೂ ಅದರ ಸುತ್ತಮುತ್ತಲಿನ ಹಳ್ಳಿಗಳಲ್ಲೇ
ಕಳೆಯಿತು. ಅವ್ರು ಹುಟ್ಟಿದ ಗಾಜನೂರಲ್ಲಿ ಅಲ್ವಾ, ದೊಡ್ಡ ಗಾಜನೂರು ಮತ್ತೆ ಆ ಸುತ್ತಮುತ್ತಲಿನ ಹಳ್ಳಿಗಳೆಲ್ಲ ಅವ್ರ ಬಾಲ್ಯ ಕಳೆಯಿತು. ತೀರಾ ಅಪರೂಪಕ್ಕೆ ನೋಡ್ತಾ ಇದ್ದ ದೊಡ್ಡ ಊರು ಅಂತ ಹೇಳಿದ್ರೆ ನಂಜನಗೂಡು. ಆಗಿನ ಕಾಲದಲ್ಲಿ ಹಂಗೆ ಇಲ್ವಾ, ಎಲ್ಲಾದ್ರೂ ಕರ್ಕೊಂಡು ಹೋದ್ರೆ ಅಪ್ಪ ಅಮ್ಮ ಅಷ್ಟೇ ದೊಡ್ಡ ಊರುಗಳನ್ನ ನೋಡ್ತಾ ಇದ್ರು, ಇಲ್ಲಾಂದ್ರೆ ಸುತ್ತಮುತ್ತ ಹಳ್ಳಿಗಳಲ್ಲಿ ತಿರುಗಾಡ್ಕೊಂಡು ಇರ್ತಾ ಇದ್ರು, ಹತ್ರ ಪರಿಚಯ ಮಾತ್ರ ಇರ್ತಾ ಇತ್ತು. ಅದೇ ರೀತಿ ತೀರಾ ಅಪರೂಪಕ್ಕೆ ಇವ್ರು ನೋಡ್ತಾ ಇದ್ದಂತಹ ದೊಡ್ಡ ಊರು ಅಂತ ಹೇಳಿದ್ರೆ ನಂಜನಗೂಡು. ಇನ್ನೂ ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು. ಇನ್ನೂ ಎಲ್ಲೋ ಒಂದೊಂದ್ಸರಿ ಅಪರೂಪಕ್ಕೆ ಮೈಸೂರಿನ ದರ್ಶನ ಕೂಡ ಅವರಿಗೆ ಆಗ್ತಿತ್ತು. ಬಾಲ್ಯವು ಸಮೃದ್ಧವಾಗಿತ್ತಿತ್ತು ಅಂದ್ರೆ ಸಂತೋಷವಾಗಿ ಚೆನ್ನಾಗಿತ್ತು ಇವ್ರ ಬಾಲ್ಯ. ಹಳ್ಳಿಯಲ್ಲಿ ಹುಟ್ಟಿದ ಯಾರಿಗೆ ಆದರೂ ಕೂಡ ಇವುಗಳ ಪರಿಚಯ ಇರತ್ತೆ. ಯಾವುದ್ರ ಪರಿಚಯ? ಬಡತನ, ಹಸಿವು, ಜಗಳ, ಜಾತ್ರೆ, ಪೂಜೆ, ಉತ್ಸವ, ಹೊಲ, ತೋಟ, ಕಾಡು, ತೊರೆ, ಬಂಧು ಬಳಗ, ತಾಯಿಯ ವಾತ್ಸಲ್ಯ ಧಾರೆ, ಇವೆಲ್ಲ ಸಹಜವಾಗಿ ಒದಗಿ ಬರುವ ಭಾಗ್ಯಗಳು. ಹಳ್ಳಿಯಲ್ಲಿ ಹುಟ್ಟಿದವರೆಲ್ಲರಿಗೂ ಕೂಡ ಇವುಗಳ ಪರಿಚಯ ಇದ್ದೇ ಇರತ್ತೆ. ಮುತ್ತುರಾಜನು ಇವೆಲ್ಲವನ್ನು ಅನುಭವಿಸಿ ಬಾಲ್ಯವನ್ನ ಹಗನ ಹಸನಾಗಿಸಿಕೊಂಡ ಭಾಗ್ಯವಂತಾರೆ. ಇವರು ಕೂಡ ಹಳ್ಳಿಯಲ್ಲೇ ಹುಟ್ಟಿದ್ರಿಂದ ಇವೆಲ್ಲವನ್ನು ಅನುಭವಿಸಿದಂತಹ ಭಾಗ್ಯವಂತ ಇವನು. ಹಿರಿಪುರದ ಸರ್ಕಾರಿ ಶಾಲೆಗೆ ಮುತ್ತುರಾಜನನ್ನು ಸೇರಿಸಿದರು. ಮುತ್ತುರಾಜನ ದೇಹ ಮಾತ್ರ ಶಾಲೆಯಲ್ಲಿ ಇರ್ತಿತ್ತು, ಮನಸ್ಸು ಸದಾ ಹೊರಗಿರುತ್ತಿತ್ತು. ನೋಡಿ, ಅಲ್ಲೇ ಇರ್ತಕ್ಕಂತಹ ಹಿರಿಪುರದ ಸರ್ಕಾರಿ ಶಾಲೆಗೆ, ಗೌರ್ಮೆಂಟ್ ಸ್ಕೂಲ್ ಅಂತೀವಲ್ಲ, ಆ ಸರ್ಕಾರಿ ಶಾಲೆಗೆ ಮುತ್ತುರಾಜನನ್ನ ಸೇರಿಸಿದ್ರು. ಬಟ್ ಸೇರಿಸಿದ್ರು ಕೂಡ ಇವರು ದಿನ ಸ್ಕೂಲಿಗೆ ಹೋದ್ರು ಅವ್ರ ದೇಹ ಅಲ್ಲಿರ್ತಿತ್ತು, ಆದ್ರೆ ಅವ್ರ ಮನಸ್ಸು ಸದಾ ಹೊರಗಿರ್ತಾ ಇತ್ತು. ನೋಡಿ, ಎಷ್ಟೋ ಜನಕ್ಕೆ ಹಾಗೇನೆ ಕೂತಿರ್ತಾರೆ ಸ್ಕೂಲ್ನಲ್ಲಿ, ಟೀಚರ್ಸ್ ಮಾಡೋ ಪಾಠದ ಕಡೆ ಗಮನ ಇರೋದಿಲ್ಲ, ಅವ್ರೇನ್ ಮಾಡ್ತಾ ಇರ್ತಾರೆ, ಏನೋ ಯೋಚನೆ ಮಾಡ್ತಾ ಇರ್ತಾರೆ, ಅವ್ರ ಗಮನ ಎಲ್ಲೋ ಇರತ್ತಲ್ವಾ. ಹಾಗೆ ಇವರಿಗೂ ಕೂಡ ಶಾಲೆಗೆ ಸೇರಿಸಿದ್ರು, ಅವ್ರ ದೇಹ ಮಾತ್ರ, ಅವ್ರ ಬಾಡಿ ಮಾತ್ರ ಅಲ್ಲೇ ಇರ್ತಾ ಇತ್ತು. ಬಟ್ ಅವ್ರ ಮೈಂಡ್, ಅವ್ರ ಮನಸ್ಸು ಆಬ್ಸೆಂಟ್ ಇರ್ತಿತ್ತು, ಬೇರೆ ಕಡೆಗೆ ಇರ್ತಿತ್ತು, ಅವ್ರ ಮನಸ್ಸು ಸದಾ ಹೊರಗಿರ್ತಾ ಇತ್ತು. ಕುಟುಂಬದ ಬಡತನವೂ ಕಾರಣವಾಗಿ ವಿದ್ಯಾಭ್ಯಾಸ ಬಾಲ್ಯದಲ್ಲೇ ನಿಂತು ಹೋದ್ರಿಂದ ಬಾಲಕನಾಗಿರುವಾಗ್ಲೇ ತಂದೆಯ ಜೊತೆ ರಂಗಭೂಮಿಗೆ ಬಂದ್ರು. ನೋಡ್ರಿ, ಇವ್ರ ಕುಟುಂಬದಲ್ಲಿ ಬಡತನ ಇತ್ತು, ಹಾಗಾಗಿ ಇವರು ವಿದ್ಯಾಭ್ಯಾಸ ಬಾಲ್ಯದಲ್ಲೇ ನಿಂತೋಯ್ತು. ಇವ್ರ ವಿದ್ಯಾಭ್ಯಾಸ ಬಾಲ್ಯದಲ್ಲೇ ನಿಂತೋಯ್ತು, ತುಂಬಾ ದಿವಸಗಳ ಕಾಲ ಅವರು ಸ್ಕೂಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಇವರು ಬಾಲಕರಾಗಿರುವಾಗ್ಲೇ ಅವ್ರ ತಂದೆ ಜೊತೆ ರಂಗಭೂಮಿಗೆ ಹೋದ್ರು. ರಂಗಭೂಮಿ ಅಂದ್ರೆ ನಾಟಕ ಎಲ್ಲ ಮಾಡ್ತಾರಲ್ಲ ಅದು. ಖ್ಯಾತ ರಂಗ ನಟರೆನಿಸಿದ್ದ ಪುಟ್ಟಸ್ವಾಮಯ್ಯನವರು ಅವ್ರ ಮಗನಿಗೆ ಮನೆಯಲ್ಲಿನ ಹಾಡುಗಾರಿಕೆ ಮತ್ತೆ ಅಭಿನಯದ ಪಾಠವನ್ನ ಹೇಳ್ಕೊಟ್ರು. ಇವರಪ್ಪ ಆ ಕಾಲದಲ್ಲಿ ಖ್ಯಾತ ರಂಗ ನಟರೆನಿಸಿದ್ರು. ಈಗ ಹೆಂಗೆ ದೊಡ್ಡ ಹೀರೋ ಆ ತರ ಎಲ್ಲ ಹೇಳ್ತೀವಲ್ಲ, ಆ ರೀತಿ ಆಗ ರಂಗ ನಾಟಕ ಅವೆಲ್ಲ ನಡೀತಾ ಇತ್ತಲ್ಲ ಆ ಟೈಮಲ್ಲಿ, ರಂಗಭೂಮಿದೆ ನಾಟಕಗಳು ಅವೆಲ್ಲ ನಡೀತಾ ಇದ್ದಂತಹ ಸಮಯದಲ್ಲಿ ಖ್ಯಾತ ತುಂಬಾ ಪ್ರಸಿದ್ಧರಾಗಿರ್ತಕ್ಕಂತಹ ರಂಗ ನಟರಾಗಿದ್ರು. ಯಾರು? ಇವ್ರ ತಂದೆ ಪುಟ್ಟಸ್ವಾಮಯ್ಯನವರು. ಇವರು ಇವ್ರ ಮಗನಿಗೆ ಮನೆಯಲ್ಲೇ ಹಾಡು ಹೇಳೋದನ್ನ ಹೇಳ್ಕೊಡ್ತಾ ಇದ್ರು, ಹಾಡುಗಾರಿಕೆ, ಹಾಗೆ ಅಭಿನಯದ ಪಾಠವನ್ನ ಹೇಳ್ಕೊಡ್ತಾ ಇದ್ರು. ಅಭಿನಯ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ಮುತ್ತುರಾಜನ ಮಾವಂದಿರಾದ ಅಪ್ಪಾಜಿ ಗೌಡರು ಹಾಗೂ ಸಣ್ಣೇಗೌಡರಿಂದ ಸಂಗೀತ ಪಾಠವಾಯಿತು. ಹಾಗೆ ಮುತ್ತುರಾಜ ಅವರ ಮಾವಂದಿರಿ ಆದಂತಹ ಅಪ್ಪಾಜಿ ಗೌಡ ಮತ್ತೆ ಸಣ್ಣೇಗೌಡರಿಂದ ಅವರು ಸಂಗೀತವನ್ನ ಕೂಡ ಕಲ್ತ್ರು. ಇವರಪ್ಪ ಅವರಿಗೆ ಅಭಿನಯವನ್ನ ಹೇಳ್ಕೊಡ್ತಾ ಇದ್ರು, ಹಾಡನ್ನ ಹೇಳ್ಕೊಡ್ತಾ ಇದ್ರು. ಇವ್ರ ಮಾವಂದಿರಿಂದ ಸಂಗೀತ ಪಾಠ ಕೂಡ ಆಗ್ತಾ ಇತ್ತು. ರಂಗಭೂಮಿಯು ಇವರ ಮೊದಲ ಆಡಂಬಲ. ರಂಗಭೂಮಿ ಇದೆಯಲ್ಲ, ಇದು ಇವರ ಮೊದಲ ಆಡಂಬಲ. ಆಡಂಬಲ ಅಂದ್ರೆ ನಾನು ನಿಮಗೆ ಮುಂಚೆ ಪದಗಳ ಅರ್ಥದಲ್ಲಿ ಹೇಳಿದ್ದೆ, ಆಟದ ಬಯಲು. ಆಟದ ಬಯಲು, ಆಡಂಬಲ ಅಂದ್ರೆ ಆಟದ ಬಯಲು. ರಂಗಭೂಮಿ ಇವರ ಮೊದಲ ಆಡಂಬಲ ಅಂದ್ರೆ ಆಟದ ಬಯಲು. ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲ ಕಲಾವಿದನಾಗಿ ಮುತ್ತುರಾಜುವಿನ ವೃತ್ತಿ ಜೀವನ ಆರಂಭವಾಯಿತು. ಇವ್ರು ಫಸ್ಟ್ ಎಲ್ಲಿ ಅಭಿನಯಿಸಿದ್ದು ಅಂದ್ರೆ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲ ಕಲಾವಿದನಾಗಿ ಇವರು ವೃತ್ತಿ ಜೀವನ ಆರಂಭ ಆಯಿತು. ಇವರ ವೃತ್ತಿ ಜೀವನ ಬಾಲ ಕಲಾವಿದನಾಗಿ ಎಲ್ಲಿ ಆರಂಭವಾಯಿತು? ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ. ಮೊದಲು ಇವರಿಗೆ ಯಾವ ರೀತಿ ಪಾತ್ರಗಳು ಸಿಗ್ತಾ ಇದ್ವು ಅಂದ್ರೆ ಸಖಿ ಮತ್ತೆ ಸೇವಕಿ, ಈ ತರ ಸಖಿ ಸೇವಕಿ ಇತ್ಯಾದಿ ಪಾತ್ರಗಳನ್ನ ನಿರ್ವಹಿಸಬೇಕಾಗಿತ್ತು. ಆ ನಂತರವಷ್ಟೇ ಇವರಿಗೆ ಮುಖ್ಯವಾದ ಪುರುಷ ಪಾತ್ರಗಳು ಸಿಕ್ಕಿದ್ದು. ಮೊದಲು ಇವ್ರು ಬರೀ ಸಖಿ ಸೇವಕಿ ಈ ತರ ಪಾತ್ರಗಳು ಮಾಡ್ಬೇಕಿತ್ತು ಬಾಲ್ಯದಲ್ಲಿ. ಆಮೇಲೆ ಬರ್ತಾ ಬರ್ತಾ ಇವರಿಗೆ ನಟ ಪುರುಷ ಪಾತ್ರಗಳು ಸಿಕ್ಕಿದ್ವು, ಅದರಲ್ಲೂ ಮುಖ್ಯ ಪುರುಷ ಪಾತ್ರಗಳು ಸಿಕ್ಕಿದ್ವು. ಸುಬ್ಬಯ್ಯ ನಾಯ್ಡು ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದು ಮುತ್ತುರಾಜರ ಬದುಕಿನ ಮಹತ್ವದ ದಿನಗಳು. ನೋಡಿ, ಇನ್ನೊಂದು ನಾಟಕ ಸಂಸ್ಥೆಗೆ ಸೇರಿದ್ರು ಅವರ ಸುಬ್ಬಯ್ಯ ನಾಯ್ಡು ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಅಂತಕ್ಕಂತಹ ನಾಟಕ ಸಂಸ್ಥೆಗೆ ಸೇರಿ ಅಲ್ಲಿ ಮುಖ್ಯವಾದ ಪಾತ್ರಗಳನ್ನ ನಿರ್ವಹಿಸಿದ್ದು ಇವರ ಬದುಕಿನ ಮಹತ್ವದ ದಿನಗಳು. ಇವರ ತಂದೆಯವರು ಇಹಲೋಕವನ್ನು ತ್ಯಜಿಸಿದ್ದರಿಂದ
ಇಡೀ ಕುಟುಂಬದ ಹೊಣೆಗಾರಿಕೆಯನ್ನು ಮುತ್ತುರಾಜ ಅವರ ಬೇಕಾಯಿತು ನೋಡ್ರಿ. ಅಷ್ಟರಲ್ಲಿ ಇವ್ರ ತಂದೆಯವರು ಇಹಲೋಕ ತ್ಯಜಿಸಿದ್ರು ಅಂದ್ರೆ ಮರಣವನ್ನ ಹೊಂದಿದ್ರು, ತೀರ್ಕೊಂಡ್ರು. ಇವ್ರ ತಂದೆಯವರು ತೀರ್ಕೊಂಡಿದ್ರಿಂದ ಇಡೀ ಕುಟುಂಬದ ಜವಾಬ್ದಾರಿ ಹೊಣೆಗಾರಿಕೆ ಇವ್ರ ಹೆಗಲ ಮೇಲೆ ಬಿತ್ತು. ಮುತ್ತುರಾಜ ಅವರ ಹೊಣೆಗಾರಿಕೆಯನ್ನ, ಕುಟುಂಬದ ಹೊಣೆಗಾರಿಕೆಯನ್ನ ಹೊರಬೇಕಾಯ್ತು. ನಾಟಕಗಳಲ್ಲಿ ಅಭಿನಯಿಸುತ್ತಲೇ ಕಷ್ಟದ ಜೀವನ ಸಾಗಿಸ್ತಾ ಇದ್ರು, ಕಷ್ಟದಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ರು. ಯಾಕೆಂದ್ರೆ ಇಡೀ ಕುಟುಂಬದ ಜವಾಬ್ದಾರಿ ಅವ್ರ ಮೇಲೆ ಇದ್ದಿದ್ರಿಂದ ನಾಟಕದಲ್ಲಿ ಅಭಿನಯಿಸ್ತಾ ಕಷ್ಟದಲ್ಲಿ ಜೀವನವನ್ನ ಸಾಗಿಸಿದ್ರು. ಇವರ ಸೋದರ ಮಾವನ ಮಗಳಾದ ಪಾರ್ವತಿ ಅವರನ್ನ ಇವರು ವಿವಾಹ ಆದ್ರು. ವಿವಾಹ ಆದ್ಮೇಲೆ ಆ ಪಾರ್ವತಿ ಅವ್ರನ್ನ ನೋಡ್ಕೊಳೋ ಹೊಣೆ ಕೂಡ ಇವರಿಗೆ ಬಂತು. ಮುತ್ತುರಾಜನ ಮುಖ್ಯ ಕಾರ್ಯಕ್ಷೇತ್ರ ಅಂದ್ರೆ ಚಲನಚಿತ್ರ ರಂಗ. ಇವರ ಮುಖ್ಯವಾದ ಕಾರ್ಯಕ್ಷೇತ್ರ ಯಾವುದು? ರಂಗಭೂಮಿ. ಆದ್ಮೇಲೆ ಚಲನಚಿತ್ರ ರಂಗ ನೋಡಿ. 1942ರಲ್ಲಿ ತೆರೆಕೊಂಡ ಭಕ್ತ ಪ್ರಹ್ಲಾದ ಮತ್ತು 1951ರಲ್ಲಿ ತೆರೆಗೆ ಬಂದ ಶ್ರೀನಿವಾಸ ಕಲ್ಯಾಣ, ಈ ಚಿತ್ರಗಳಲ್ಲಿ ಇವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಂಡ್ರು ಕೂಡ ಕನ್ನಡ ಚಿತ್ರರಂಗದ ನಾಯಕರಾಗಿ ಇವರು ಪ್ರವೇಶ ಮಾಡಿದ್ದು 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪದ ಮೂಲಕ. ಇವರೇನಂದ್ರೆ ಭಕ್ತ ಪ್ರಹ್ಲಾದನ ಕೇಳಿದಿರ ಅಲ್ವಾ, ಹಿರಣ್ಯಕಶಿಪು ಬರ್ತಾರೆ ಮತ್ತೆ ಚಿಕ್ಕ ಇವ್ರ ಮಗ ಕೂಡ ಇದ್ದಾರೆ ಅದರಲ್ಲಿ ಲೋಹಿತ ಅಂದ್ರೆ ಪುನೀತ್ ರಾಜ್ಕುಮಾರ್ ಚಿಕ್ಕ ಬಾಲಕನಾಗಿರುವಾಗ ನಟಿಸಿರ್ತಕ್ಕಂತಹದ್ದು. ಅದರಲ್ಲಿ ಎಲ್ಲಿ ನೋಡಿದ್ರು ಅವನು ಹರಿ ಹರಿ ಅಂತ ಪೂಜಿಸ್ತಿರ್ತಾನೆ, ಇವನು ಹರಿ ನಾಮಸ್ಮರಣೆ ಮಾಡಬೇಡ ನನ್ನ ನಾಮಸ್ಮರಣೆ ಮಾಡು ಅಂತ ಹೇಳಿ ಹಿರಣ್ಯಕಶಿಪುದು ಕೇಳಿದಿರ ಅಲ್ವಾ. ಆಮೇಲೆ ನರಸಿಂಹ ಬಂದು ಉಗ್ರ ನರಸಿಂಹ ಅವನ ಹೊಟ್ಟೆಯ ಕರಳನ್ನೆಲ್ಲ ತೆಗಿತಾರಲ್ವಾ, ಅದು ಭಕ್ತ ಪ್ರಹ್ಲಾದ. ಅದು ಮತ್ತೆ ಶ್ರೀನಿವಾಸ ಕಲ್ಯಾಣ, ಎಲ್ಲ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಇವರು ಕಾಣಿಸ್ಕೊಂಡ್ರು ಕೂಡ ಮುತ್ತುರಾಜ್ ಅವರು. ಪೂರ್ಣ ಪ್ರಮಾಣದ ನಾಯಕರಾಗಿ ಇವರು ಪ್ರವೇಶಿಸಿದ್ದು ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ. ಈ ಚಿತ್ರದ ನಿರ್ದೇಶಕರಾದ HLN ಸಿಂಹ ಅವರು ಮುತ್ತುರಾಜ ಎಂಬ ಹೆಸರನ್ನ ರಾಜ್ಕುಮಾರ್ ಎಂದು ಬದಲಾಯಿಸಿದ್ರು. ಆ ಚಿತ್ರದ ಮೂಲಕ ಇವರ ಹೆಸರನ್ನ ಮುತ್ತುರಾಜ ಅನ್ನೋ ಹೆಸರಿಗೆ ಬದಲಾಗಿ ರಾಜ್ಕುಮಾರ್ ಅಂತ ಹೇಳಿ ಬದಲಾಯಿಸಿದ್ರು. ಯಾರು? ಇದು ಬೇಡರ ಕಣ್ಣಪ್ಪ ಚಿತ್ರದ ನಿರ್ದೇಶಕರಾದಂತಹ HLN ಸಿಂಹ ಅವರು ಮುತ್ತುರಾಜ ಅನ್ನೋ ಹೆಸರನ್ನ ಏನಂತ ಬದಲಾಯಿಸ್ತಾರೆ? ರಾಜ್ಕುಮಾರ್ ಅಂತ ಹೇಳಿ ಬದಲಾಯಿಸಿದ್ರು. ಅಂದಿನಿಂದ ಅದೇ ಹೆಸರು ನಾಡ ಜನರ ಹೃದಯದಲ್ಲಿ ನೆಲೆ ನಿಂತಿತ್ತು. ಆರಂಭದಲ್ಲಿ ಭಕ್ತಿ ಪ್ರಧಾನವಾದ ಪಾತ್ರಗಳಲ್ಲೇ ರಾಜ್ಕುಮಾರ್ ಅವರು ನಟಿಸಿದ್ರು. ಬರೀ ಭಕ್ತಿ ಪ್ರಧಾನ ಪಾತ್ರಗಳನ್ನೇ ಮಾಡ್ತಾ ಇದ್ರು. ಯಾವುದ್ಯಾವುದು? ಭಕ್ತ ವಿಜಯ, ಹರಿಭಕ್ತ, ಓಹಿಲೇಶ್ವರ, ಕೃಷ್ಣ ಗಾರುಡಿ, ಧರ್ಮ ವಿಜಯ, ದಶಾವತಾರ, ಶ್ರೀಶೈಲ ಮಹಾತ್ಮೆ, ಕಬೀರ್, ಭಕ್ತ ಚೇತ, ತುಕಾರಾಮ್ ಮುಂತಾದ ಭಕ್ತಿ ಪ್ರಧಾನ ಚಿತ್ರಗಳು ಚಿತ್ರ ರಸಿಕರ ಮನಸೂರೆಗೊಂಡವು. ಭೂ ಕೈಲಾಸದ ರಾವಣನಾಗಿ, ಮೋಹಿನಿ ಭಸ್ಮಾಸುರದ ಭಸ್ಮಾಸುರನಾಗಿ, ಭಕ್ತ ಕುಂಬಾರದಲ್ಲಿ ಕುಂಬಾರನಾಗಿ, ಬಬ್ರುವಾಹನನಾಗಿ, ಮಯೂರ ವರ್ಮನಾಗಿ, ಕಾಳಿದಾಸನಾಗಿ ಮನೋಜ್ಞ ಅಭಿನಯ ನೀಡಿದ ರಾಜ್ಕುಮಾರ್ ಅವರು ಜನರ ಪ್ರೀತಿಯಲ್ಲಿ ಮಿಂದರು. ಇದಾದ್ಮೇಲೆ ಇನ್ನು ಸುಮಾರು ಪಾತ್ರಗಳನ್ನ ಮಾಡ್ತಾ ಹೋದ್ರು. ರಾವಣನ್ ಪಾತ್ರ ಮಾಡಿದ್ದಾರೆ ಭಸ್ಮಾಸುರ, ಹಾಗೆ ಕುಂಬಾರನ್ ಪಾತ್ರ, ಬಬ್ರುವಾಹನ, ಮಯೂರ ವರ್ಮ, ಕಾಳಿದಾಸ, ಹೀಗೆ ಅನೇಕ ಪಾತ್ರಗಳನ್ನ ಮಾಡ್ತಾ ಜನರ ಪ್ರೀತಿಯಲ್ಲಿ ಮಿಂದು ಹೋದ್ರು. ಜನರ ಪ್ರೀತಿಯನ್ನ ಅವರು ಸಂಪಾದಿಸಿದ್ರು. ಈ ರೀತಿಯಾಗಿ ಇವರು ಚಿತ್ರರಂಗದ ಪ್ರವೇಶವನ್ನ ಮಾಡಿದ್ರು. ಹಾಗೆ ಅವರು ಡಾಕ್ಟರ್ ರಾಜ್ಕುಮಾರ್ ಅನ್ನ ಹೆಸರನ್ನು ಕೂಡ ಪಡ್ಕೊಂಡ್ರು. ಹಾಗಾದ್ರೆ ಮುಂದೆ ಇನ್ನು ಅವರ ಜೀವನ ಚರಿತ್ರೆ ಇನ್ನು ಏನಿದೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.